ಹೇಳ್ತಾ ಇದ್ದೆ ನಿಮ್ಗೆ, ಪಿ ಸಿ ಮೋಹನ್ ಅವರನ್ನ ಬಿಟ್ಟು ಬೇರೆಯವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಬೆಂಗಳೂರಿನಿಂದ ಸೆಂಟ್ರಲ್ ನಿಂದ, ಯಾರಿರಬಹುದು ನೋಡಿ. ಸಿ ಟಿ ರವಿ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೇಳಿದ್ರೆ ಒಂದು ಇನ್ ಕೇಸ್ ಏನಾದ್ರೂ ಸಿ ಟಿ ರವಿ ಅವರು, ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ, ಒಂದು ವೇಳೆ ಏನಾದ್ರೂ ಸಿ ಟಿ ರವಿ ಅವರು ಉಡುಪಿ ಚಿಕ್ಕಮಗಳೂರಲ್ಲಿ ಏನೀಗ ಶೋಭಾ ಕರಂದ್ಲಾಜೆ ಇದ್ದಾರೆ ಪ್ರೆಸೆಂಟ್, ಅಲ್ಲಿ ಏನಾದ್ರೂ ಸಿ ಟಿ ರವಿ ಅವರನ್ನ ಹಾಕಿದ್ರೆ ಇಲ್ಲಿ ಪಿ ಸಿ ಮೋಹನ್ ಅವರನ್ನ ಅವರಿಗೆ ಟಿಕೆಟ್ ಕೊಡ್ದಲೇನೂ ಇರಬಹುದು. ಯಾಕಂದ್ರೆ ಬೇರೆಯವರು ಯಾರು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೆಂಟ್ರಲ್ಗೆ ಬರೋ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಉತ್ತರದಿಂದ ಕರಂದ್ಲಾಜೆಗೆ ಓಕೆ ಅಂತ ಬಿಜೆಪಿ ಹೇಳಿದೆ, ಬಟ್ ಸದಾನಂದ ಗೌಡರು ಮತ್ತೆ ಸ್ಪರ್ಧಿಸಬೇಕು ಅನ್ನುವ ಒತ್ತಡಗಳು ಕೂಡ ಕೇಳ್ಬರ್ತಾ ಇದೆ. ಯಾಕಂದ್ರೆ ಹಿಂದೆ ಸದಾನಂದ ಗೌಡರು ಕೊಟ್ಟಂತಹ ಒಂದೆರಡು ಮೂರು ಸ್ಟೇಟ್ಮೆಂಟ್ಗಳನ್ನ ನಾವು ಕೇಳಿದ್ರೆ ಗೊತ್ತಾಗುತ್ತೆ, ಇಲ್ಲ ನಾನು ಈ ಬಾರಿ ಸ್ಪರ್ಧೆ ಮಾಡಲ್ಲ, ರಾಜಕೀಯ ನಿವೃತ್ತಿ ಅಂತೇನಿಲ್ಲ, ನಾನು ಹಿಂದೆ ಕೆಲಸ ಮಾಡ್ತೀನಿ, ಹಿಂದೆ ನಿಂತ್ಕೊಂಡೇನೆ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ, ಆದ್ರೆ ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಕೆಲವೊಂದಿಷ್ಟು ಇಂಗಿತಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಟ್ ಆದ್ರೆ ಸದಾನಂದ ಗೌಡರು ಇಲ್ಲ ಈ ಬಾರಿ ನಿಲ್ಲೇಬೇಕು ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳ್ಬರ್ತಾ ಇರೋದ್ರಿಂದ ಏನಾದ್ರೂ ಈಗ ಓಕೆ ಬೆಂಗಳೂರು ಉತ್ತರದಿಂದ ಓಕೆ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ ಶೋಭಾ ಕರಂದ್ಲಾಜೆ ಅವರಿಗೆ, ಆದ್ರೆ ಸದಾನಂದ ಗೌಡರು ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಈಗ ಶೋಭಾ ಕರಂದ್ಲಾಜೆ ಅವರನ್ನ ಬೆಂಗಳೂರು ಸೆಂಟ್ರಲ್ಗೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಈಗ ಹೇಳಲಾಗ್ತಾ ಇದೆ. ಹಾಗಾಗಿ ನೋಡ್ಬೇಕಾಗಿದೆ ಹೈಕಮಾಂಡ್ನ ತಲೆಯಲ್ಲಿ ಏನೆಲ್ಲ ವಿಚಾರಗಳು ಓಡ್ತಾ ಇದೆ, ಹೈಕಮಾಂಡು ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಕೊನೆ ಮೂಮೆಂಟಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು. ಹಾಗಾಗಿ ಒಂದ್ ವೇಳೆ ಗೌಡರು ಸ್ಪರ್ಧಿಸಿದ್ರೆ ಶೋಭಾ ಕರಂದ್ಲಾಜೆ ಉತ್ತರಕ್ಕೆ, ಮೋಹನ್ ಅವರು ಸೆಂಟ್ರಲ್ಗೆ, ಆ ಕ್ಷೇತ್ರದ ಪ್ರತಿ ಕಾರ್ನರ್ ಬಗ್ಗೆನೂ ಕೂಡ ಪಿ ಸಿ ಮೋಹನ್ ಅವರಿಗೆ ಗೊತ್ತಿದೆ, ಪೆನ್ ಟು ಪೆನ್ ಎಲ್ಲಾ ಕ್ಷೇತ್ರದ ಬಗ್ಗೆ ಅವರಿಗೆಲ್ಲ, ವಿಧಾನಸಭಾ ಕ್ಷೇತ್ರಗಳ ಬಗ್ಗೆನೂ ಕೂಡ ಬಹಳಷ್ಟು ಗೊತ್ತು. ಕಾರಣ ಏನು ನೋಡಿ, ಮುಸ್ಲಿಮರು ಹೆಚ್ಚಾಗಿದ್ದಾರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ, ಆದ್ರೂ ಕೂಡ ಪಿ ಸಿ ಮೋಹನ್ ಅವರು ಸತತವಾಗಿ ಮೂರು ಬಾರಿಯಿಂದಲೂ ಕೂಡ ಗೆದ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಸಪೋರ್ಟ್, ಇಲ್ಲಿ ಎಲ್ಲಾ ಸಮುದಾಯದವರ ಸಪೋರ್ಟು ಕೂಡ ಪಿ ಸಿ ಮೋಹನ್ ಅವರಿಗೆ ಇದೆ ಅನ್ನೋದು ಬಹಳಷ್ಟು ಬಲವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಾ, ಈಗ ಬೆಂಗಳೂರು ಉತ್ತರದಿಂದ ಏನು ಸದಾನಂದ ಗೌಡರು ಇದ್ದಾರೆ, ಅವರು ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು, ಹಿಂದೆ ಕೆಲವೊಂದಿಷ್ಟು ಮಾಧ್ಯಮದವರ ಜೊತೆಗೂ ಕೂಡ ಮಾತಾಡಿದ್ರು, ನಾನು ಸ್ಪರ್ಧೆ ಮಾಡಲ್ಲ, ಹೊಸಬರಿಗೆ ಅವಕಾಶಗಳನ್ನ ಕೊಡ್ಲಿ, ನಾನು ಇರ್ತೀನಿ, ನಾನೇನು ರಾಜಕೀಯದಿಂದ ನಿವೃತ್ತಿ ಆಗಲ್ಲ, ನಾನು ಇರ್ತೀನಿ, ಪಕ್ಷದ ಜೊತೆಗೆ ಕೆಲಸ ಮಾಡ್ತೀನಿ ಅಂತೇಳಿ. ಬಟ್ ಆದ್ರೆ ಕೆಲವೊಂದಿಷ್ಟು ಜನ ಒತ್ತಡ ಹಾಕ್ತಾ ಇದ್ದಾರೆ ಸದಾನಂದ ಗೌಡರಿಗೆ, ನಿಂತ್ಕೊಳ್ಳಿ ಅಂತ ಹೇಳಿ ಅಂತ ಹೇಳಿ. ಹಾಗಾಗಿ ನೋಡ್ಬೇಕಾಗತ್ತೆ ಏನೆಲ್ಲ ಮಾಡಬಹುದು, ಸ್ಟ್ರಾಟರ್ಜಿಯನ್ನ ಏನೆಲ್ಲ ಮಾಡುತ್ತೆ ಬಿಜೆಪಿ ಅಂತ ಹೇಳ್ಬಿಟ್ಟು. ಇನ್ನು ಶೋಭಾ ಕರಂದ್ಲಾಜೆ ಈಗಾಗಲೇ ಕೇಂದ್ರ ಸಚಿವೆ, ಮಹಿಳಾ ಪ್ರಾತಿನಿಧ್ಯ, ಆರ್ಎಸ್ಎಸ್ ಮೂಲ, ಪಕ್ಷದ ಕಟ್ಟಾಳು, ಸಾಕಷ್ಟು ಅನುಭವ, ರಾಜಕೀಯದಲ್ಲಿ ಅನುಭವ ಇರುವಂತವರು, ಅದರ ಜೊತೆಗೆ ಒಕ್ಕಲಿಗ ಮುಖಂಡೆ. ನೋಡಿ, ಶೋಭಾ ಕರಂದ್ಲಾಜೆಯವರ ಸ್ಟ್ರೆಂತ್ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಾ, ಕೇಂದ್ರ ಸಚಿವೆಯಾಗಿದ್ದಾರೆ, ಉತ್ತಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಕೇಂದ್ರದಲ್ಲೂ ಕೂಡ ಸಾಕಷ್ಟು ಗುರುತಿಸಿಕೊಂಡಿರುವಂತಹ ನಾಯಕಿ, ಮಹಿಳಾ ಪ್ರಾತಿನಿಧ್ಯ, ಆರ್ಎಸ್ಎಸ್ ಮೂಲ ಇದೆ, ಪಕ್ಷದ ಕಟ್ಟಾಳು, ಪಕ್ಷಕ್ಕೋಸ್ಕರ ಏನೇ ಮಾಡೋದಕ್ಕೂ ಕೂಡ ಸಿದ್ಧರಿರುವಂತವರು ಶೋಭಾ ಕರಂದ್ಲಾಜೆಯವರು, ಬಹಳ ಅನುಭವ ಇದೆ ರಾಜಕೀಯದಲ್ಲಿ, ಬಹಳ ಅನುಭವ ಇಟ್ಕೊಂಡಿದ್ದಂಥವರು, ಅದರ ಜೊತೆಗೆ ಒಕ್ಕಲಿಗ ಮುಖಂಡೆ, ಹೀಗೆ ಎಲ್ಲವನ್ನ ಕೂಡ ಅಳೆದು ತೂಗಿ ಅವರಿಗೆ ಬೆಂಗಳೂರು ಉತ್ತರದಿಂದಲಾದ್ರೂ ಟಿಕೆಟ್ ಕೊಡೋಕೆ ಆಲ್ರೆಡಿ ಬಿಜೆಪಿ ನಾಯಕರು ಓಕೆ ಎಂದಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ ಕೇಸ್ ಬೆಂಗಳೂರು ಉತ್ತರದಿಂದ ಸಿಗಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಸೀಟ್ ಕೊಡುವಂತಹ ಚಾನ್ಸಸ್ಸು ಇರಬಹುದು ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇರೋದ್ರಿಂದ ಕೊನೆ ಮೂಮೆಂಟಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಬಿಜೆಪಿ ಹೈಕಮಾಂಡ್, ಒಟ್ಟಾರೆ ಇಷ್ಟು ಜನರಂತೂ ರೇಸಲ್ಲಿ ಇದ್ದಾರೆ ನೋಡಿ. ಒಂದ್ ಕಡೆ ಸಿ ಟಿ ರವಿ ಅವರಿದ್ದಾರೆ, ಸದಾನಂದ ಗೌಡರಿದ್ದಾರೆ, ಪಿ ಸಿ ಮೋಹನ್ ಇದ್ದಾರೆ, ಹಾಗೆ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಇನ್ನು ಪಿ ಸಿ ಮೋಹನ್ ಅವರು, ಪಿ ಸಿ ಮೋಹನ್ ಅವರ ಸ್ಟ್ರೆಂತ್ ನ ನಾವು ಇಲ್ಲಿ ಗಮನಿಸಲೇಬೇಕು. ನಾನು ಆಗ್ಲೇ ಹೇಳಿದೆ ನೋಡಿ, ಮುಸ್ಲಿಂ ಪ್ರಾಬಲ್ಯವಿರುವಂತಹ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಅದು ಎಲ್ರಿಗೂ ಕೂಡ ಸುಮ್ಸುಮ್ನೆ ಬರಲ್ಲ, ಯಾಕಂದ್ರೆ ಎಲ್ಲಾ ಸಮುದಾಯದವರ ಒಲವನ್ನ ನಾವು ಪಡ್ಕೊಂಡಾಗ್ಲೇನೆ ಗೆಲುವನ್ನ ಕಾಣೋದಕ್ಕೆ ಸಾಧ್ಯ. ಎಲ್ಲರ ಒಲವು ಕ್ಷೇತ್ರದಲ್ಲಿ ಇರೋದ್ರಿಂದ ಯಾವುದೇ ಕೂಡ ಅಪಸ್ವರ ಇಲ್ಲ, ಯಾರು ಕೂಡ ಪಕ್ಷದಲ್ಲಿ ಯಾರು ಕೂಡ ಪಿ ಸಿ ಮೋಹನ್ ಅವರು ಹಾಗೆ ಹೀಗೆ ಅಭಿವೃದ್ಧಿ ಮಾಡಿಲ್ಲ, ಜನರಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಪಿ ಸಿ ಮೋಹನ್ ಅವರ ಬಗ್ಗೆ ಎಲ್ಲೂ ಕೂಡ ಅಪಸ್ವರವನ್ನ ಎತ್ತಿಲ್ಲ. ಇದು ಪಿ ಸಿ ಮೋಹನ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ
ಮತ್ತೊಮ್ಮೆ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಬಹಳಷ್ಟಿದೆ. ಅಭಿವೃದ್ಧಿಯಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ, ಬೆಂಗಳೂರು ಸೆಂಟ್ರಲ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದಾರಪ್ಪ ಅನ್ನುವಂತಹ ಒಳ್ಳೆ ಹೆಸರು ಕೂಡ ಇದೆ. ಬಿಜೆಪಿಯ ಪ್ರಭಾವಿ ನಾಯಕರಾಗಿದ್ದಾರೆ ಪಿ ಸಿ ಮೋಹನ್ ಅವರು. ಅದರಲ್ಲೂ ಹ್ಯಾಟ್ರಿಕ್ ಗೆಲುವು, ಮೂರು ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಅಲ್ಲ. ಅದರಲ್ಲೂ ಅಲ್ಪಸಂಖ್ಯಾತ ಮತದಾರ ಇರುವಂತಹ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪ್ರತಿನಿಧಿಸಿ, ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಪಿ ಸಿ ಮೋಹನ್ ಅವರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಎಲ್ಲರ ಒಲವು ಕೂಡ ಇದೆ. ಅದರ ಜೊತೆಗೆ ಅವರ ಬಗ್ಗೆ ಯಾರೂ ಕೂಡ ಅಪಸ್ವರವನ್ನ ಎತ್ತಿಲ್ಲ, ಅವರು ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಯಾರು ಕೂಡ ಹೇಳಿಲ್ಲ. ಓಕೆ, ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ